ಎಲ್ಲರಿಗೂ ನಮಸ್ಕಾರ. ಚಿಕ್ಕೋಡಿ ರಾಜ್ಯದಲ್ಲಿ ನಡೆಯುವಂಥ ಮತ್ತು ಚಿಕ್ಕೋಡಿ ಬೆಳಗಾವಿಯಲ್ಲಿ ನಡೆಯುವಂಥ ಕಾಂಗ್ರೆಸ್ ಪಕ್ಷದ ಉಮೇದುವಾರ ಪರವಾಗಿ ಪ್ರಜಾಧ್ವನಿ ಎರಡನೇ ಯಾತ್ರೆಯಲ್ಲಿ ಭಾಗವಹಿಸುವಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯವರೇ, ಉಪಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರೇ, ಶಾಸಕರು ಆತ್ಮೀಯರಾದ ಲಕ್ಷ್ಮಣ ಸವದಿ ಅವರೇ, 200 ಆತ್ಮೀಯರ ಶಾಸಕರ ರಾಜು ಕಾಗೆ ಅವರೇ, ಮಹೇಶ್ ತಮ್ಮಣ್ಣನವರೇ, ಜಿಲ್ಲಾಧ್ಯಕ್ಷರಾದ ಸಿಂಗ್ಳೆ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣೇಶ್ ಹುಕ್ಕೇರಿ ಅವರೇ, ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ದೇಶದಲ್ಲಿ ಅತಿ ದೊಡ್ಡ ಚುನಾವಣೆ ಜರುಗ್ತಾ ಇದೆ. ಈ ಚುನಾವಣೆಯಲ್ಲಿ ಸೆಕ್ಯುಲರ್ ಪಕ್ಷ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರ ಚುಕ್ಕನ್ನು ಹಿಡಿದು ಬಹಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ದೇಶದಲ್ಲಿ ಸೆಕ್ಯುಲರ್ ಪಕ್ಷ ಇಂಡಿಯಾ ಗಠಬಂಧನಕ್ಕೆ ನಾವೆಲ್ಲ ಸಹಕಾರ ಮಾಡಬೇಕಾಗಿದೆ, ಸಹಾಯ ಮಾಡಬೇಕಾಗಿದೆ ಮತಗಳ ಮೂಲಕ. ಆ ಹಿನ್ನೆಲೆಯಲ್ಲಿ ಇವತ್ತು ಉಗಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಕಾರ್ಯಕ್ರಮ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ನೀಡಬೇಕಂತ ಇವತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು ಕೂಡ ಇವತ್ತು ಬಂದ ತಮ್ಮನ್ನು ವಿನಂತಿ ಮಾಡಿಕೊಳ್ಳಬೇಕು, ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡಬೇಕಂತ ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದು ನಾನು ಕೂಡ ಇವತ್ತು ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ಮತ ಕೇಳೋದು ಅಭಿವೃದ್ಧಿ ಆಧಾರದ ಮೇಲೆ. ರಾಜೀವ್ ಕಾಗೆ ಅವರು ಹೇಳಿದರು, ನಮಗೆ ಉದ್ಯೋಗಗಳು ಬೇಕು, ಬದುಕಲಿಕ್ಕೆ ದಾರಿ ಬೇಕು, ನೀರಾವರಿ ಯೋಜನೆ ಬೇಕು, ರಸ್ತೆಗಳು ಬೇಕು, ಆಸ್ಪತ್ರೆ ಬೇಕು, ಸರ್ಕಾರಿ ಶಾಲೆಗಳು ಬೇಕು, ಯೂನಿವರ್ಸಿಟಿಗಳು ಬೇಕಂತ ಅವರು ಹೇಳುವಂಥ ಪ್ರಯತ್ನ ಮಾಡಿದ್ರೆ ನಂದು ಕೂಡ ಅದಕ್ಕೆ ಅಭಿಮತ ಇದೆ, ಸಹಮತ ಇದೆ. ನಮಗೆ ಬದುಕುವಂಥ ದಾರಿ ಬೇಕು ಹೊರತಾಗಿ ನಮ್ಮನ್ನು ಯಾವುದೇ ಜಾತಿ ಧರ್ಮ ಭಾಷೆ ಮೇಲೆ ಆಳೋದು ಅವಶ್ಯಕತೆ ಇಲ್ಲ. ನಮಗೆ ಸರಿಯಾದ ದಾರಿ ಕೊಡಲಿಕ್ಕೆ ಇರುವಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಸಿದ್ದರಾಮಯ್ಯವರ ಎರಡು ಅವಧಿಗಳಲ್ಲಿ ಸಾಕಷ್ಟು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಜೊತೆಗೆ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಸ್ತ್ರೀಯರಿಗೆ ಶಕ್ತಿ ತುಂಬುವಂಥ ಕೆಲಸ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಮಾಡಿದ್ರಂತ ಇವತ್ತು ಭಾಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಆಧಾರದ ಮೇಲೆ ಈ ದೇಶದಲ್ಲಿ ಮತ್ತೊಮ್ಮೆ ಕೋಮುವಾದ ಪಕ್ಷಕ್ಕೆ ಅಧಿಕಾರ ಹಸ್ತಾಂತರ ಮಾಡದೆ ಇವತ್ತು ಸೆಕ್ಯುಲರ್ ಪಕ್ಷಕ್ಕೆ, ಸೆಕ್ಯುಲರ್ ಫೋರ್ಸನ್ನು ಗಟ್ಟಿಗೊಳಗೊಳಿಸೋದು ಭಾಳ ಅವಶ್ಯಕತೆ ಇದೆ. ತಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಕೇಂದ್ರದಲ್ಲಿ ಮತ್ತೆ ಅಧಿಕಾರವನ್ನು ತರಬೇಕಂತ ಮತ್ತೊಮ್ಮೆ ಕೆಳಕಳೆ ವಿನಂತಿ ಮಾಡಿಕೊಳ್ಳುತ್ತಾ, ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಗೆ ಸಾಕಷ್ಟು ಸರ್ಕಾರದಿಂದ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಮಾರ್ಚಲ್ಲಿ ಒಂದು ಸೂಚನೆ ಕೊಟ್ಟಿದ್ದರು, ಮುಂದೆ ಬರಗಾಲ ಬರ್ಬೋದು, ನಿಮ್ಮ ಡ್ಯಾಮ್ಗಳಲ್ಲಿ ಹೆಚ್ಚು ನೀರು ಸಂಗ್ರಹಣೆ ಮಾಡಬೇಕಂತ ಒಂದು ಸೂಚನೆ ಮಾರ್ಚ್ನಲ್ಲಿ ಕೊಟ್ಟಿದ್ದರು ನಮ್ಮ. ಆ ಹಿನ್ನೆಲೆಯಲ್ಲಿ ಇವತ್ತು ಹಿಡಕಲ್ ಡ್ಯಾಮ್ದಲ್ಲಿ ನೀರು ಸಂಗ್ರಹಣೆ ಮಾಡಿ ಇವತ್ತು ಕುಡಿ ನೀರು ಬಿಡುವಂಥ ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು TMCಯನ್ನು ಏನು ಆವಾಗ ಸೂಚನೆ ಕೊಟ್ಟಿದ್ದರು ಮಾರ್ಚ್ನಲ್ಲಿ ಮುಖ್ಯಮಂತ್ರಿಗಳು, ಆ ಸೂಚನೆ ಮೇರೆಗೆ ಇವತ್ತು ಕೃಷ್ಣಾ ನದಿಗೆ 1 TMC ನೀರನ್ನು ಹಿಡಕಲ್ ಡ್ಯಾಮ್ನಿಂದ ಬಿಡ್ತಾ ಇದ್ದೀನಿ ಅಂತ ತಮ್ಮ ಗಮನಕ್ಕಿರಲಿ. ಈಗಾಗಲೇ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ, ನಾವು ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಅಂದರೆ ನಾವು ಮಾರ್ಚ್ನಲ್ಲೇ ನೀರನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ದು ಇವತ್ತು ಕುಡಿಯುವ ನೀರಿಗೆ ಬಿಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ರಾಜೀವ್ಗಾಗಿ ಹೇಳಿದಂಗೆ ಶಾಶ್ವತ ಪರಿಹಾರ ಈ ಭಾಗಕ್ಕೆ ಆಗಬೇಕಾಗಿದೆ, ಅದನ್ನು ಕೂಡ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದ್ದೀನಿ ಮಾತನ್ನು ಹೇಳುತ್ತಾ ನಿಮ್ಮ ಜೊತೆ ಕೂಡಿಸಿ ನಾನು ಕೆಲಸ ಮಾಡ್ತೀನಿ, ನಮಗೊಂದು ಸಾರಿ ತಾವು ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ.